ಸೊ ಈಗ ಡಿ ಕೆ ಶಿವಕುಮಾರ್ಗೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನ ಬಿಟ್ಕೊಡ್ಬೇಕು ಅನ್ನುವಂತ ಹೇಳಿಕೆ ಇತ್ತಲ್ಲ ಚಂದ್ರಶೇಖರ ಸ್ವಾಮೀಜಿಯವರ ಹೇಳಿಕೆ, ಅದು ಕೆಂಪೇಗೌಡ ಜಯಂತಿ ವೇಳೆಯಲ್ಲೇ ತೀವ್ರ ಮುಜುಗರ ಆಗಿತ್ತು. ಸ್ವಾಮೀಜಿಯವರು ತುಂಬ ಮನಸ್ಸಿನಿಂದ ಹೇಳಿದ್ರ ಇಲ್ಲ ಯಾರಾದ್ರೂ ಹೇಳಿಕೊಟ್ರ, ಇದು ಈಗ ಬಹಳ ಚರ್ಚೆಗೆಡೆ ಮಾಡಿಕೊಡ್ತಾ ಇದೆ. ಆಪ್ತರ ಬಳಿ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದೇ ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿರುವಂತಹ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಬಿಗ್ ಎಕ್ಸ್ಕ್ಲೂಸಿವ್ ಆಗಿರುವಂತಹ ಸುದ್ದಿ ಇದು. ಕಾರಣ ಮುಖ್ಯಮಂತ್ರಿಗಳು ನಿನ್ನೆ ಹೇಳಿರುವಂತ ಹೇಳಿಕೆ ಹೈಕಮಾಂಡ್ ಇದ್ರ ಬಗ್ಗೆ ನೋಡ್ಕೊಳ್ಳುತ್ತೆ ಅಂತ ಹೇಳಿದ್ರು, ಅದೆಲ್ಲ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಹೇಳಿ ಅಲ್ಲಿಗೆ ಇಟ್ಟಿದ್ರು. ಬಟ್ ಅವರಿಗೆ ತುಂಬಾ ಮುಜುಗರ ಆಗಿತ್ತು. ಸೊ ಫೈನಲಿ ಒಂದಿಷ್ಟು ಆಚೆಗಳು ಬಂದೇ ಬರುತ್ತೆ. ಒಳಗಡೆಗಿರುವಂತಹ ಬೇಸರಗಳು, ಒಳಗಡೆಗಿರುವಂತಹ ರಾಜಕೀಯಗಳು, ನೋವುಗಳು ಆಚೆ ಬರುತ್ತೆ. ಈಗ ಅವರು ಕೂಡ ರಾಜಕೀಯ ಏನು ಹಂಗೆ ಬಂದಿಲ್ಲ, ರಾಜಕೀಯ ಮಾಡಿಕೊಂಡೇ ಬಂದಿರೋರು ಅವರು. ಮುಖ್ಯಮಂತ್ರಿ ಆಗ್ಬೇಕಂದ್ರೆ ಸುಮ್ಮನೆ ಏನು ಆಗಿದ್ದಲ್ಲ, ಅವರು ಕೂಡ ದೇವೇಗೌಡರ ಕೈಯಲ್ಲೇ ಪಳಗಿದಂಥವ್ರು. ಸೊ ಇದೆಲ್ಲ ಗೊತ್ತಾಗುತ್ತೆ ಯಾರು ಏನು ಅಂತ ಹೇಳಿ. ಸುಮ್ಮನೆ ಹೇಳಕ್ಕೆ ಬಂದ್ರ ಇಲ್ಲ ಹೇಳಿಕೊಟ್ಟು ಮಾಡಿಸಿರೋದು ಅಂತ ಮಾತನಾಡಿದಾರಲ್ಲಿ. ಸಹಜವಾಗಿ ಡಿ ಕೆ ಶಿವಕುಮಾರ್ ಅವ್ರ ಬಣ್ಣನ್ ಕೂಡ ಅನ್ಕೊಳ್ಳುತ್ತೆ, ಸಿದ್ದರಾಮಯ್ಯನವರು ಹೇಳ್ಕೊಟ್ಟೆ ರಾಜಣ್ಣನ ಕಡೆ ಮಾತಾಡ್ಸಿದ್ದು ಅಂತ. ಈಗ ಸಿದ್ದರಾಮಯ್ಯನವರು ಹೇಗೆ ಹೇಳ್ತಿದ್ರು ಹಾಗೆ ಆ ಪಟಗಳನ್ನ ಅವರು ಉಪಯೋಗಿಸ್ತಾರೆ. ರಾಜಕಾರಣಕ್ಕೂ ಸ್ವಾಮೀಜಿಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ. ಮುಖ್ಯಮಂತ್ರಿ ಯಾರಂತ ತೀರ್ಮಾನ ಮಾಡೋದು ಹೈಕಮಾಂಡ್, ಈ ಮಾತನ್ನ ಹೇಳ್ತಾ ಇರೋದು ಸಿಎಂ ಸಿದ್ದರಾಮಯ್ಯನವರು. ಆಪ್ತರ ಜೊತೆ ಮಾತನಾಡ್ತಾ ಹೊರಡುವಾಗ ಸಿಎಂ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಹೇಳ್ಕೊಟ್ಟು ಮಾತನಾಡಿಸಿರೋದು ಅನ್ನೋದನ್ನು ಕೂಡ ಅವರು ಆ ಲಿಫ್ಟ್ನಲ್ಲಿ ಪಾಸ್ ಆಗೋ ಸಂದರ್ಭದಲ್ಲಿ ಮಾತನಾಡ್ತಾ ಇದ್ದಿದ್ದು ಕ್ಯಾಮ್ರಾಗೆ ಸೆರೆ ಸಿಕ್ಕಿದೆ. ಹಾಗಾದ್ರೆ ಸ್ವಾಮೀಜಿಗೆ ಹೇಳ್ಕೊಟ್ಟು ಮಾಡಿಸಿದ್ಯಾರು ಈ ಪ್ರಶ್ನೆ? ಡಿ ಕೆ ಶಿವಕುಮಾರ್ ಅವರು ಅಂತ ಹೇಳ್ತಾ ಇದ್ದಾರಾ ಅಥವಾ ಯಾರು? ಈ ಹೇಳಿಕೊಟ್ಟು ಮಾಡಿಸಿರೋದು ಅನ್ನೋದ್ರ ಅರ್ಥ ಏನು? ಸಹಜವಾಗಿ ಎಲ್ರಿಗೂ ಗೊತ್ತಾಗುತ್ತೆ ಯಾರ ಪರವಾಗಿ ಅವರು ಬ್ಯಾಟಿಂಗ್ ಮಾಡಿದ್ದಾರೆ, ಅವರೇ ಹೇಳ್ಕೊಟ್ಟು ಮಾಡಿಸಿರೋದು ಅನ್ನೋ ಅರ್ಥದಲ್ಲೇ ಸಿದ್ದರಾಮಯ್ಯನವರು ಈ ಮಾತನ್ನು ಆಡಿದ್ದಾರೆ ಅಂತ. ಮುಖ್ಯಮಂತ್ರಿ ಬದಲಾವಣೆ ಆಗದವರು ಲಿಂಗಾಯತರಿಗೆ ಕೊಡಬೇಕು ಅಂತ ಹೇಳಪ್ಪ. ಇಲ್ಲಿ ನೀವು ಸುಮ್ಮನೆ ಹೇಳಿದ್ರಲ್ಲ, ಸ್ವಾಮೀಜಿಯವರು ಅವ್ರಿಗೆ ಹೇಳಿದ್ದಾರೆ, ಅದಕ್ಕೆ ಒಂದು ಮಚ್ ಇಂಪಾರ್ಟೆನ್ಸ್ ಕೊಡಬೇಕಾದಂತ ಅಗತ್ಯ ಇಲ್ಲ. ಬಿಕಾಸ್ ಸ್ವಾಮೀಜಿಯವ್ರಿಗೂ ರಾಜಕೀಯ ಪಕ್ಷಕ್ಕೂ ಏನಾದ ಸಂಬಂಧ ಇರ್ತದೆ? ಯಾರು ಚೀಫ್ ಮಿನಿಸ್ಟರ್ ಆಗಬೇಕು, ಯಾರು ಮತ್ತೆ ಚೀಫ್ ಮಿನಿಸ್ಟರ್ ಆಗಬೇಕು ಅಂತ ತೀರ್ಮಾನ ಮಾಡೋರು ಯಾರು? ಹಾಂ, ಮತ್ತೆ ಶಾಸಕರು, ಪ್ರಜಾಪ್ರಭುತ್ವದಲ್ಲಿ ಶಾಸಕರು ತೀರ್ಮಾನ ಮಾಡಿ ಮತ್ತೆ ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶಬ್ಬೀರ್ರಿಂದ. ಶಬ್ಬೀರ್, ಮುಖ್ಯಮಂತ್ರಿಗಳು ಆಡಿದ ಮಾತಿನಲ್ಲಿ ಭಾಗಶಃ ಸತ್ಯ ಇದೆ, ಭಾಗಶಃ ಇಲ್ಲ ಅನ್ನಬಹುದಾ? ರಾಜಕಾರಣಕ್ಕೂ ಸ್ವಾಮೀಜಿಗೂ ಏನು ಸಂಬಂಧ ಅಂತ ಕೇಳಿರೋ ವಿಷಯದಲ್ಲಿ, ಯಾಕಂದರೆ ಅಧಿಕಾರಕ್ಕೆ ಬರೋವರೆಗೂ ಅವರ ಪಾತ್ರ ಇರುತ್ತೆ, ಅಧಿಕಾರಕ್ಕೆ ಬಂದ ನಂತರ ಅವ್ರ ಪಾತ್ರ ಇರೋಲ್ಲ ಅನ್ನೋ ಅರ್ಥದಲ್ಲಿ ಅವ್ರು ಹೇಳಿರೋದಾ?
ದಿವ್ಯಾ, ಇವತ್ತು ಮುಖ್ಯಮಂತ್ರಿಗಳು ಎರಡು ರೀತಿಯಾದಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಾಧ್ಯಮಗಳ ಮುಂದೆ ಮಾತನಾಡಬೇಕಾದಂತ ಸಂದರ್ಭದಲ್ಲಿ ಒಂದು ರೀತಿಯಲ್ಲಿ, ಮತ್ತೆ ಲಿಫ್ಟ್ ನಲ್ಲಿ ಹೋಗ್ಬೇಕಾದಂತಹ ಸಂದರ್ಭದಲ್ಲಿ ಮತ್ತೊಂದು ರೀತಿಯಲ್ಲಿ, ನಾವು ಎರಡೂ ಹೇಳಿಕೆಗಳನ್ನ ಕೂಡ ಗಮನಿಸ್ತಾ ಇದೀವಿ. ಮಾಧ್ಯಮಗಳ ಜೊತೆ ಮಾತನಾಡಬೇಕಾದಂತ ಸಂದರ್ಭದಲ್ಲಿ ಸ್ವಾಮೀಜಿಗಳು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ, ಆದ್ರೆ ಅದನ್ನ ಸೀರಿಯಸ್ ಆಗಿ ತಗೊಳ್ಳೋ ಅಗತ್ಯ ಇಲ್ಲ. ಯಾಕಂದ್ರೆ ರಾಜಕೀಯ ಪಕ್ಷ ಆಗಿರುವಂತಹ ಹಿನ್ನೆಲೆಯಲ್ಲಿ ಶಾಸಕರು ಸಿಎಂ ಅನ್ನ ಆಯ್ಕೆ ಮಾಡ್ತಾರೆ, ಮತ್ತೆ ಒಂದು ಹೈಕಮಾಂಡ್ ಪದ್ಧತಿ ಕೂಡ ಇರುವಂಥದ್ದು, ಮುಖ್ಯಮಂತ್ರಿ ಯಾರಾಗಬೇಕು ಅನ್ನುವಂಥದ್ದನ್ನು ಹೈಕಮಾಂಡ್ ಕೂಡ ಡಿಸೈಡ್ ಮಾಡುತ್ತೆ. ಹೀಗಾಗಿ ಇದರಲ್ಲಿ ಯಾವುದೇ ರೀತಿಯಾದಂತಹ ಗಂಭೀರವಾಗಿ ಇದನ್ನು ತೆಗೆದುಕೊಳ್ಳುವಂಥದ್ದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಅವರು ಮೊದಲ ಹೇಳಿಕೆಯನ್ನು ಕೊಡ್ತಾರೆ. ಇದಾದ ಬಳಿಕ ರಾಜಕಾರಣದಲ್ಲಿ ಸ್ವಾಮೀಜಿಗಳು ಹಸ್ತಕ್ಷೇಪ ಹೆಚ್ಚಾಗ್ತಿದೆಯಾ ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೇಳಿದಂಥ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಅದಕ್ಕೆ ಉತ್ತರವನ್ನು ಕೊಡಲ್ಲ. ಅಲ್ಲಿಂದ ಲಿಫ್ಟ್ನಲ್ಲಿ ಹೋಗಬೇಕಾದಂಥ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ, ಇದೆಲ್ಲವೂ ಕೂಡ ಹೇಳಿಕೊಟ್ಟು ಮಾಡಿಸ್ತಾ ಇರುವಂಥದ್ದು ಅನ್ನುವಂಥ ನಿಟ್ಟಿನಲ್ಲಿ ಪರಮೇಶ್ವರ್ ಅವ್ರ ಮುಂದೆ ಹೇಳ್ತಾರೆ. ಪರಮೇಶ್ವರ್ ಅವರು ಅದಕ್ಕೆ ಹೌದು ಸರ್ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಪ್ರತಿಕ್ರಿಯೆಯನ್ನು ಕೊಡ್ತಾರೆ. ಆ ಮೂಲಕ ಮಾಧ್ಯಮದ ತೆರೆಮರೆಯಲ್ಲೂ ಕೂಡ ಅವರು ಮತ್ತೊಂದು ರೀತಿಯಾದಂಥ ಅಭಿಪ್ರಾಯವನ್ನು ಇಟ್ಕೊಂಡಿರುವಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸ್ಬೋದು. ಖಂಡಿತವಾಗ್ಲೂ ರಾಜಕಾರಣಕ್ಕೂ ಮತ್ತು ಧಾರ್ಮಿಕ ವಿಚಾರಗಳಿಗೂ ಕೂಡ ಸಾಕಷ್ಟು ವ್ಯತ್ಯಾಸಗಳಿರುತ್ತೆ, ಮತ್ತು ಅವು ಎಲ್ಲವನ್ನು ಕೂಡ ರಾಜಕೀಯ ಪಕ್ಷದ ನಿಲುವುಗಳನ್ನು ಮಠಾಧಿಪತಿಗಳು ಅಥವಾ ಸ್ವಾಮೀಜಿಗಳು ಯಾರು ಕೂಡ ನಿರ್ಧರಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಚುನಾವಣೆ ಸಂದರ್ಭದಲ್ಲಿ ಅವರ ಬೆಂಬಲವನ್ನು ಪಡ್ಕೊಂಡೇ ಇವರು ಚುನಾವಣೆಗೆ ಹೋಗಿರ್ತಾರೆ ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ಮರೀಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಈಗ ಒಂದು ಸಿದ್ದರಾಮಯ್ಯವರ ಅಭಿಪ್ರಾಯ, ಅಂದರೆ ಹೇಳಿಕೊಟ್ಟು ಮಾಡಿಸಿರುವಂಥದ್ದು ಅನ್ನುವಂಥ ಅಭಿಪ್ರಾಯ ಈಗ ಒಂದು ದೊಡ್ಡ ಪ್ರಶ್ನೆಯನ್ನು ಹುಟ್ಟಾಕಿರುವಂಥದ್ದು. ಹೇಳಿಕೊಟ್ಟಿದ್ದರೆ ಹಾಗಿದ್ರೆ ಯಾರು ಹೇಳಿಕೊಟ್ಟರು ಅನ್ನುವಂಥ ಒಂದು ಪ್ರಶ್ನೆಯೂ ಕೂಡ ಈಗ ಉದ್ಭವ ಆಗುತ್ತೆ, ಅದಕ್ಕಿನ್ನೂ ಕೂಡ ಉತ್ತರ ಸಿಕ್ಕಿಲ್ಲ. ಒಂದು ವೇಳೆ ಸಿಎಂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೊಡುವಂತಹ ಸಂಗತಿಗಳು ಅಥವಾ ಬೆಳವಣಿಗೆಗಳು ನಡೆದಿದ್ರೆ ಡಿ ಸಿಎಂ ವಿಚಾರದಲ್ಲೂ ಕೂಡ ಇಂಥ ಬೆಳವಣಿಗೆಗಳೇ ನಡೆದಿದ್ವ ಅನ್ನುವಂಥ ಅಭಿಪ್ರಾಯಗಳು ಕೂಡ ವ್ಯಕ್ತ ಆಗುತ್ತೆ. ದಿವ್ಯಾ, ಥ್ಯಾಂಕ್ ಯು ಶಬೀರ್, ನಿಮ್ಮೆಲ್ಲ ಮಾಹಿತಿಗೆ. ನಿನ್ನೆ ಒಬ್ರು ಸ್ವಾಮೀಜಿ ಹೇಳಿದ್ದಾರೆ, ಏನಾದ್ರು ಮುಖ್ಯಮಂತ್ರಿ ಬದಲಾವಣೆ ಆಗೋದಾದ್ರೆ ಲಿಂಗಾಯತರಿಗೆ ಕೊಡಬೇಕು ಅಂತ ಹೇಳಿದ್ದಾರೆ. ಈ ನೋಡ್ರಿ, ಸ್ವಾಮೀಜಿಗಳಿಗೂ ರಾಜಕೀಯಕ್ಕೂ ಸಂಬಂಧ ಇಲ್ಲ. ಕೇಳಪ್ಪ, ಇಲ್ಲಿ ನೀವು ಸುಮ್ಮನೆ ಹೇಳಿದಲ್ಲ, ಸ್ವಾಮೀಜಿಯವರು ಅವ್ರಿಗೆ ಹೇಳಿದ್ದಾರೆ, ಅದಕ್ಕೆ ಒಂದು ಮಚ್ ಇಂಪಾರ್ಟೆನ್ಸ್ ಕೊಡಬೇಕಾದಂತ ಅಗತ್ಯ ಇಲ್ಲ. ಬಿಕಾಸ್ ಸ್ವಾಮೀಜಿಯವ್ರಿಗೂ ರಾಜಕೀಯ ಪಕ್ಷಕ್ಕೂ ಏನಾದ ಸಂಬಂಧ ಇರ್ತದೆ. ಯಾರು ಚೀಫ್ ಮಿನಿಸ್ಟರ್ ಆಗಬೇಕು, ಯಾರು ಮತ್ತೆ ಚೀಫ್ ಮಿನಿಸ್ಟರ್ ಆಗಬೇಕು ಅಂತ ತೀರ್ಮಾನ ಮಾಡೋರು ಯಾರು? ಹಾಂ, ಮತ್ತೆ ಶಾಸಕರು, ಪ್ರಜಾಪ್ರಭುತ್ವದಲ್ಲಿ ಶಾಸಕರು ತೀರ್ಮಾನ ಮಾಡ್ತಾರೆ, ಮತ್ತೆ ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಹಸ್ತಕ್ಷೇಪ ಸರ್ ಹೇಳ್ಕೊಟ್ಟು ಮಾಡಿಸಿರೋದು ಸರ್ ಸರ್.